ದೇವದರ್ಶನ ಗುಡಾರ ಅಧ್ಯಾಯ ಒಂದು ದೇವದರ್ಶನ ಗುಡಾರದ ಮಾದರಿ ಅಥವಾ ನಮೂನೆ ದ ಟಿಪಿಕಲ್ ಟ್ಯಾಬರ್ನೇಕಲ್ ಪಾಳೆಯ ಅಂಗಳ ದೇವದರ್ಶನದ ಗುಡಾರ ತಾಮ್ರದ ಯಜ್ಞವೇದಿ ತಾಮ್ರದ ಗಂಗಾಳ ಮೇಜು ದೀಪಸ್ತಂಭ ಚಿನ್ನದ ಧೂಪವೇದಿ ಕೃಪಾಸನ ಮತ್ತು ಮಂಜೂಷ ಬಾಗಿಲು ಮೊದಲನೆಯ ತೆರೆ ಎರಡನೆಯ ತೆರೆ ಇವುಗಳ ಪ್ರಾಮುಖ್ಯತೆ ಮತ್ತು ಛಾಯೆಗಳು ಇಸ್ರಾಹೇಲಿಯರು ಐಗುಪ್ತದಿಂದ ಬಿಡುಗಡೆಯಾಗಿ ತಮಗೆ ಸೀಮಿತವಾದ ದೇಶಕ್ಕೆ ಹೊರಟಾಗ ಸರ್ವಶಕ್ತನಾದ ದೇವರು ಅವರ ಧಾರ್ಮಿಕ ಸೇವೆಗಳ ಮತ್ತು ವಿಧಿ ನಿಯಮಗಳ ಆಚಾರಕ್ಕೋಸ್ಕರ ಒಂದು ದೇವದರ್ಶನದ ಗುಡಾರವನ್ನು ನಿರ್ಮಿಸಲು ಆಜ್ಞಾಪಿಸಿದನು ಅಪೋಸ್ತಲನಾದ ಪೌಲನು ಭವಿಷ್ಯತ್ತಿನಲ್ಲಿ ಜರುಗುವ ಕಾರ್ಯರೂಪಗಳಿಗೆ ಇದು ಒಂದು ಛಾಯೆಯಾಗಿರುವ ಉತ್ತಮ ರೂಪಕವಾಗಿದೆ ಎಂದು ದೃಢಪಡಿಸಿದ್ದಾನೆ ಇಬ್ರಿಯಾ ಎಂಟನೇ ಅಧ್ಯಾಯ ಐದನೇ ವಚನ ಹತ್ತನೇ ಅಧ್ಯಾಯ ಒಂದನೇ ವಚನ ಕೊಲೋಸ್ಯದವರಿಗೆ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಆದರೆ ಈ ಧರ್ಮ ವಿಧಿ ನಿಯಮಗಳ ಆಚರಣೆಯನ್ನು ಒಳಗೊಂಡ ಎಲ್ಲ ಇಸ್ರಾಹೇಲ್ ರಾಜ್ಯದ ಜನಾಂಗವೂ ಸಹ ಭವಿಷ್ಯತ್ತಿನ ಒಂದು ಛಾಯಾರೂಪಕವಾಗಿದೆ ಈ ಮುಕ್ತಿ ಮಾರ್ಗದ ಯೋಜನೆ ಮತ್ತು ಸಾಧನೆಗಳು ಜಾರಿಯಲ್ಲಿರುವುದಲ್ಲದೆ ಅವುಗಳು ಸತ್ಯವಾಗಿರುವುದೆಂದು ನಮಗೆ ಒಪ್ಪಿತವಾಗಿದೆ ಇಸ್ರಾಹೇಲ್ಯರ ನೈತಿಕ ಅಭಿವೃದ್ಧಿಯ ಮತ್ತು ಅದರ ಪ್ರತಿ ಛಾಯಾರೂಪಕದ ಬಗ್ಗೆ ಶ್ರದ್ಧಾತ್ಮಕವಾದ ನಮ್ಮ ಪರಿಶೀಲನೆಯು ಈ ಸುವಾರ್ತಾ ಯುಗದಲ್ಲಿ ನಮ್ಮ ಆತ್ಮೋನ್ನತಿಗೆ ಎಂದಿಗೂ ಆಶಾಭಂಗಗೊಳಿಸುವುದಿಲ್ಲ ವರ್ಷ ವರ್ಷಕ್ಕೂ ಬಿಡದೆ ಮುಂದೆ ಸಾಗುವ ಈ ಸುವಾರ್ಥ ಯುಗದಲ್ಲಿ ಇದು ಒಂದು ವಾಸ್ತವಿಕತೆಯಾಗಿದೆ ಒಂದು ಪೇತ್ರ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಇಬ್ರಿಯ ಹತ್ತನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಈ ಪರಿಶೀಲನೆಯು ಇಸ್ರಾಹೇಲಿಯರ ಚರಿತ್ರಾರ್ಹವಾದ ಧಾರ್ಮಿಕ ಪರಿಚಯ ಅವರ ಪಂಗಡಗಳು ಆಚರಣೆಗಳು ಮತ್ತು ಪೂಜೆಗಳ ಬಗ್ಗೆ ಜ್ಞಾನಾರ್ಚನೆ ಮಾತ್ರವಾಗಿರದೆ ಇದರ ಅನ್ವೇಷಣೆಯಿಂದ ದೇವರು ಇವರ ಮುಖಾಂತರವಾಗಿ ಮಾನವ ಜನಾಂಗದವರಿಗೆ ಯಾವ ರೀತಿ ಮುಕ್ತಿ ಮಾರ್ಗವನ್ನು ಉದ್ದೇಶಿಸಿ ರೂಪಿಸಿರುತ್ತಾರೆ ಎಂಬ ತಿಳುವಳಿಕೆಯಾಗಿದೆ ಸರ್ವಶಕ್ತನಾದ ದೇವರು ಇದರ ಬಗ್ಗೆ ತೋರಿಸಿರುವ ವಿಶೇಷಕರವಾದ ಪ್ರಾಮುಖ್ಯತೆ ಮತ್ತು ಪ್ರಾಧಾನ್ಯತೆಯನ್ನು ಯಾವ ರೀತಿ ಸವಿಸ್ತಾರವಾಗಿ ಮಾರ್ಗದರ್ಶನ ಮಾಡಿರುತ್ತಾರೆ ಎಂದು ನಾವು ಪ್ರಮುಖವಾಗಿ ತಿಳಿಯದಿದ್ದರೆ ವಿಫಲರಾಗುತ್ತೇವೆ ಮೊದಲನೆಯದಾಗಿ ಮೋಶೆಯನ್ನು ಸಿನಾಯಿ ಬೆಟ್ಟಕ್ಕೆ ಕರೆದು ಈ ವಿಚಾರಗಳ ಬಗ್ಗೆ ದೇವರು ವಿಷದವಾದ ವಿವರಣೆಗಳನ್ನು ಸ್ಪಷ್ಟಪಡಿಸಿರುತ್ತಾರೆ ಪೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ನೋಡು ಎಂದು ಎರಡನೇದಾಗಿ ಪ್ರತಿಯೊಂದರ ವೈಶಿಷ್ಟ್ಯತೆಯನ್ನು ಸಹ ಆಜ್ಞಾಪನೆ ಮಾಡಿರುತ್ತಾರೆ ಇಬ್ರಿಯ ಎಂಟನೇ ಅಧ್ಯಾಯ ಐದನೇ ವಚನ ವಿಮೋಚನಾಕಾಂಡ ಇಪ್ಪತ್ತೈದನೇ ಅಧ್ಯಾಯ ನಲವತ್ತನೇ ವಚನ ಪ್ರತಿಯೊಂದು ಕೆಲಸದ ಸೂಕ್ಷ್ಮತೆಯಲ್ಲಿ ತಪ್ಪಿಲ್ಲದೆ ನಿರ್ವಹಿಸಲು ಅಪ್ಪಣೆಯಾಗಿತ್ತು ಏಕೆಂದರೆ ಇವುಗಳು ಮುಂದೆ ಸಂಭವಿಸುವ ಮಾದರಿಯಾಗಿದ್ದು ಅತಿ ಪ್ರಾಮುಖ್ಯವಾದ ನಿರೂಪಣೆಗಳಾಗಿರುತ್ತವೆ ಇವುಗಳ ನಿರ್ವಹಣೆಯನ್ನು ನಿಖರವಾಗಿ ಆಚರಿಸುವಂತೆಯೂ ಮಾನವರು ದೈವಿಕ ಆಗ್ನೆಗಳ ಬಗ್ಗೆ ಉದಾಸೀನರಾಗಬಾರದೆಂದು ಉಲ್ಲಂಘಿಸಿದ್ದಲ್ಲಿ ಮರಣವೇ ಶಿಕ್ಷೆ ಎಂದು ಎಚ್ಚರಿಸಲ್ಪಟ್ಟಿದೆ ನಿರ್ದಿಷ್ಟವಾದ ಉದಾಹರಣೆಗಳಿಗೆ ವಿಮೋಚನಾ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ನಲವತ್ತ್ಮೂರನೇ ವಚನ ಅರಣ್ಯಕಾಂಡ ನಾಲ್ಕನೇ ಅಧ್ಯಾಯ ಹದಿನೈದು ಇಪ್ಪತ್ತು ವಚನಗಳು ಹದಿನೇಳನೇ ಅಧ್ಯಾಯ ಹದಿಮೂರನೇ ವಚನ ಎರ ಎರಡು ಸಾಮುವೇಲ ಆರನೇ ಅಧ್ಯಾಯ ಆರರಿಂದ ಏಳು ವಚನಗಳು ಕಾಂಡ ಹತ್ತನೇ ಅಧ್ಯಾಯ ಒಂದರಿಂದ ಎರಡು ವಚನಗಳು ಓದಿರಿ ದೇವರು ಇಂತಹ ಛಾಯೆಯನ್ನು ನಿರ್ವಹಿಸಿ ಶ್ರದ್ಧೆಯಿಂದ ಅದನ್ನು ನಮಗೆ ತಿಳಿಯಪಡಿಸಿದ್ದರಿಂದ ಅದರಲ್ಲಿರುವ ಯಥಾರ್ಥತೆಯಲ್ಲಿ ನಮಗೆ ಪೂರ್ಣ ನಂಬಿಕೆಯಾಗುತ್ತದೆ ಏಕೆಂದರೆ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸ್ಸಾದರೂ ಅಳಿದು ಹೋಗಲಾರದು ಮತ್ತಾಯ ಐದನೇ ಅಧ್ಯಾಯ ಹದಿನೆಂಟನೇ ವಚನ ದೇವರ ಈ ಮಹಾ ಯೋಜನೆಯ ಛಾಯೆಗಳಲ್ಲಿ ಅಡಗಿರುವ ಗೂಢವಾದ ಮಹತ್ವಗಳನ್ನು ನಾವು ಅತಿ ಕುತೂಹಲದಿಂದ ಪರಾಮರ್ಶಿಸುವ ಅಭಿರುಚಿ ಉಳ್ಳವರಾಗಿರಬೇಕು ಈ ಪವಿತ್ರ ಕಾರ್ಯದ ನಿರ್ವಹಣೆಯ ಉದ್ದೇಶದಿಂದ ನಾವು ದೇವರ ವಾಗ್ದಾ ನದ ಕೃಪೆಗಳನ್ನು ದೃಢಪಡಿಸಿಕೊಳ್ಳಲು ಉತ್ತೇಜಿತರಾಗೋಣ ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಮತ್ತಾಯ ಏಳನೇ ಅಧ್ಯಾಯ ಎಂಟನೇ ವಚನ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಆಮೇನ್